ಮೈಸೂರು ಕೊಡಗು ಕ್ಷೇತ್ರ, ಮೈಸೂರು ಕೊಡಗು ಕ್ಷೇತ್ರದ ಮೇಲೆ ಈಗ ಮುಖ್ಯಮಂತ್ರಿಗಳು ಕಣ್ಣಿಟ್ಟಿದ್ದಾರೆ, ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ರೆಸಾರ್ಟ್ನಲ್ಲಿ ಕೂತು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ವ್ಯೂಹವನ್ನ ರಚಿಸ್ತಾ ಇದ್ದಾರೆ ಸಿಎಂ. ಅವರ ಜೊತೆ ಅವರ ಆಪ್ತ ಬಳಗ ಕೂಡ ಇದೆ. ಒಕ್ಕಲಿಗ ಪ್ರಬಲ ನಾಯಕನಿಗೆ ಜವಾಬ್ದಾರಿ ನೀಡೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮೈಸೂರು ಕೊಡಗು ಕ್ಷೇತ್ರ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಮುಖ್ಯಮಂತ್ರಿಗಳು ಬಿದ್ದಿದ್ದಾರೆ. ರೆಸಾರ್ಟ್ನಲ್ಲಿ ಕೂತು ವ್ಯೂಹ ರಚಿಸ್ತಾ ಇದ್ದಾರೆ. ಒಕ್ಕಲಿಗ ಪ್ರಬಲ ನಾಯಕನಿಗೆ ಜವಾಬ್ದಾರಿಯನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರ ನಡೆದಿದೆ. ಪುತ್ರ ಯತೀಂದ್ರ, ಸಚಿವರು ಆಪ್ತರ ಜೊತೆ ಮಾತ್ರ ಸಿಎಂ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಚಿವರಾದ ಮಹದೇವಪ್ಪ, ಕೆ ವೆಂಕಟೇಶ್, ಶಾಸಕರಾದಂತಹ ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು, ಮಾಜಿ ಶಾಸಕ ಮಂಜುನಾಥ್ ಯತೀಂದ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಅಂದ್ರೆ ಏನೆಲ್ಲ ಕಾರ್ಯತಂತ್ರವನ್ನ ರೂಪಿಸಬೇಕು, ಯಾವ ರೀತಿ ಇರಬೇಕು ಗೆಲುವಿನ ಹಾದಿ, ಇದೆಲ್ಲದರ ಬಗ್ಗೆ ಕೂಡ ಲಾನನ ಸಿದ್ಧಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲೇ ಕೂತು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರಿಗೆ ಲಾನನ ರೂಪಿಸ್ತಾ ಇದ್ದಾರೆ. ಒಟ್ಟಾರೆ ಮೈಸೂರು ಕೊಡಗು ಕ್ಷೇತ್ರವನ್ನ ಈ ಬಾರಿ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಮುಖ್ಯಮಂತ್ರಿಗಳು ಬಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕನಿಷ್ಠ ಅಂದ್ರೂ 50,000 ಲೀಡ್ ಬೇಕು, ಹುಣಸೂರು ಚಾಮುಂಡೇಶ್ವರಿಯಲ್ಲಿ 60,000 ಲೀಡ್ ಬೇಕು, ಈ ರೀತಿ ಒಂದು ಲೆಕ್ಕಾಚಾರ ಇಟ್ಕೊಂಡು ಟಾಸ್ಕ್ ಕೊಟ್ಟಿದ್ದಾರೆ. ಚಾಮರಾಜ ಎನ್ಆರ್ ಕ್ಷೇತ್ರದಲ್ಲಿ 1,00,000 ಲೀಡ್ ಕೊಡಿ, ಹೀಗೆ ಶಾಸಕರುಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಗೆಲ್ಲಿಸೋದಕ್ಕೆ ಹಾಲಿ ಮಾಜಿ ಶಾಸಕರುಗಳಿಗೆ ಸ್ಪೆಷಲ್ ಟಾಸ್ಕ್ ಕೊಟ್ಟಿದ್ದಾರೆ. ಒಗ್ಗಟ್ಟಿನ ಮಂತ್ರದಲ್ಲಿ ಲಕ್ಷ್ಮಣ್ನ ಗೆಲ್ಲಿಸಿದ್ರೆ ವಿಶೇಷ ಸ್ಥಾನಮಾನ ಅಂತ ನಾಯಕರಿಗೆ ಆಸೆ ತೋರಿಸಿ ಕ್ಷೇತ್ರ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್. ಈ ಬಾರಿ ಮೈಸೂರು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಸಿಎಂ, ಅದಕ್ಕಾಗಿ ಮೈಸೂರಲ್ಲೇ ಕೂತಿದ್ದಾರೆ, ರೆಸಾರ್ಟ್ನಲ್ಲಿ ಕೂತು ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಆ ಭಾಗದ ಕಾಂಗ್ರೆಸ್ ನಾಯಕರಿಗೂ ಕೂಡ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಒಗ್ಗಟ್ಟಿನಲ್ಲಿ ನೀವು ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬಂದ್ರೆ ನಿಮಗೆ ವಿಶೇಷ ಸ್ಥಾನಮಾನ ಅಂತ ಆಸೆಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಒಟ್ಟಾರೆ ಗೇಮ್ ಪ್ಲಾನ್ ಯಾವ ರೀತಿ ನಡೀತಾ ಇದೆ ಮೈಸೂರಿನಲ್ಲಿ? ಸಿದ್ದರಾಮಯ್ಯ ಅವರು 3 ದಿನಗಳ ಕಾಲ ಮೈಸೂರಿನಲ್ಲಿ ಏನ್ ರೆಸ್ಟ್ ಮಾಡ್ತಾ ಇದ್ದಾರೆ, ರೆಸ್ಟ್ ನ ನೆಪದಲ್ಲಿ ಮೈಸೂರು ಕೊಡಗು ಲೋಕವನ್ನ ಗೆಲ್ಲಕ್ಕೆ ಏನೆಲ್ಲಾ ತಯಾರಿ ಮಾಡ್ಬೇಕು ಆ ತಯಾರಿಯನ್ನ ಮಾಡ್ತಿದ್ದಾರೆ. ಕಳೆದ 2 ಬಾರಿಯಿಂದನೂ ಕೂಡ ಕಾಂಗ್ರೆಸ್ ಇಂದ ಕೈ ತಪ್ಪಿರ್ತಕ್ಕಂಥ ಈ ಒಂದು ಕ್ಷೇತ್ರವನ್ನ ಈ ಬಾರಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ನ ತೆಕ್ಕೆಗೆ ತರಬೇಕು ಅನ್ನೋದು ಅವರ ದೊಡ್ಡ ಪ್ಲಾನ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಬಾರಿ ಮೈಸೂರಿನಲ್ಲಿ ಹೆಚ್ಚು ಸ್ಥಾನಗಳನ್ನ, ವಿಧಾನಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿದೆ. ಹಾಗಾಗಿ ಇಬ್ಬರು ಸಚಿವರು ಕೂಡ ಇದ್ದಾರೆ, ಜಿಲ್ಲೆಯವರೇ ಆಗಿದ್ದಾರೆ. ಹಾಗಾಗಿ ಸಚಿವರಿಗೆ ಹೆಚ್ಚಿನ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ವೆಂಕಟೇಶ್ ಅವರು ಸೇರಿದಂತೆ ಮಾದೇಪ್ಪನವರು ಸೇರಿದಂತೆ ಅವರುಗಳಿಗೆ ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೂಡ ನಮ್ಮ ಶಾಸಕರುಗಳೇ ಎಲ್ಲೆಲ್ಲಿದ್ದಾರೆ ಅಲ್ಲಿ ಕನಿಷ್ಠ 50,000 ಲೀಡ್ ಅನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾರೆಲ್ಲ ಬೇರೆ ಪಕ್ಷದಿಂದ ಬರುವಂತಹ ತೆಳೆಯುವಂತ ನಾಯಕರುಗಳೇನಿದ್ದಾರೆ ಅವ್ರನ್ನ ಸೆಳೆಯಲಿಕ್ಕೆ ಮುಖ್ಯವಾದ ಕೆಲಸವನ್ನ ಕೂಡ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಯಜ್ವೀರವರ ವಿಚಾರವಾಗಿ ಸೂಕ್ಷ್ಮತೆಯಿಂದ ಮಾತನಾಡಬೇಕು, ಭಾವನಾತ್ಮಕವಾಗಿ ಏನೂ ಮಾತಾಡಬಾರದು ಅನ್ನೋದು ಒಂದು ಕಡೆಗಾದ್ರೆ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಬಹಳ ಸ್ಪಷ್ಟವಾದ ಮಾತು ಅಂತ ಹೇಳಿದ್ರೆ ಹೆಚ್ಚಿನ ಸ್ಥಾನಗಳನ್ನ ನಾವು ಗೆದ್ದಿರೋ ಕಾರಣಕ್ಕಾಗಿ ಕೂಡ ನೀವು ಈ ಬಾರಿ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಬೇಕು, ಇಲ್ಲಿ ಲಕ್ಷ್ಮಣ್ ಅವರ ಜೊತೆಗೆ ಎಲ್ಲರನ್ನೂ ಕೊಂಡೊಯ್ಯುವಂತ ಕೆಲಸವನ್ನ ಸಚಿವರುಗಳು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಈಗ ಆಪ್ತರಷ್ಟೇ ಕೂಡ ಅವರ ಜೊತೆಯಲ್ಲಿದ್ದಾರೆ, ಒಬ್ಬೊಬ್ಬರನ್ನೇ ಕರೆದು ಅಂದ್ರೆ ಈಗ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರತಕ್ಕಂತ ಹರೀಶ್ ಗೌಡ ಏನಿದ್ದಾರೆ ಅವರನ್ನೇ ಒಬ್ಬರನ್ನೇ ಕರೆದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಜಾತಿ ಅವರನ್ನ ಹೆಚ್ಚು ಸೆಳಿಬೇಕು, ಯಾಕಂತಂದ್ರೆ ಒಕ್ಕಲಿಗರ ಮತಗಳು ಅಲ್ಲಿ ಹೆಚ್ಚಾಗಿ ಸೆಳೆಯುವಂತ ಅವಶ್ಯಕತೆಗಳಿದೆ. ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ಮಾಡಬೇಕು ಅಂತ ಹೇಳಿ, ಅದೇ ರೀತಿಯಾಗಿ KR ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಬ್ರಾಹ್ಮಣರ ಬಾವುಳ್ಯ ಇರ್ತಕ್ಕಂತಹ ಸ್ಥಳ, ಅಲ್ಲಿ ಯಾವೆಲ್ಲ ನಾಯಕರುಗಳನ್ನ ತಿಳ್ಕೊಳ್ಬೇಕು, ಅಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರ ಇರಬೇಕು, ಈ ರೀತಿಯಾಗಿ ಪ್ರತಿ ಕ್ಷೇತ್ರಗಳಿಗೂ ಕೂಡ ಆ ಒಂದೊಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ JDS ನ ಪ್ರಾಬಲ್ಯ ಇರ್ತಕ್ಕಂತಹ ಚಾಮುಂಡೇಶ್ವರಿ ಮತ್ತೆ ಹುಣಸೂರು ವಿಧಾನಸಭಾ ಕ್ಷೇತ್ರ ಏನಿದೆ ಆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ JDS ನ ಮತಗಳು ಡಿವೈಡ್ ಆಗ್ಬೇಕು, ಅವು ಕಾಂಗ್ರೆಸ್ಗೆ ಬರುವಂತೆ ನೋಡ್ಕೊಳ್ಬೇಕು, ಒಕ್ಕಲಿಗ ಮತಗಳನ್ನ ಕಾಂಗ್ರೆಸ್ ಮತ್ತೆ ಸೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅಲ್ಲಿ ಯಾರೆಲ್ಲ ವಿನ್ ಆಗ್ತೀರಾ ಅಂದ್ರೆ ಹೆಚ್ಚು ಅಂದ್ರೆ ಇಲ್ಲಿ ಗೆಲ್ಸುವಂತ ಪ್ರಯತ್ನವನ್ನ ಮಾಡ್ತೀರಾ ಅವ್ರಿಗೆ ಈ ಬಾರಿ ಖಂಡಿತವಾಗ್ಲೂ ವಿಶೇಷವಾದ ಸ್ಥಾನಮಾನವನ್ನ ಕೊಡ್ತೀನಿ ಅನ್ನೋ ಒಂದು ಲೆಕ್ಕ ಅಂದ್ರೆ ಆಸೆಯನ್ನ ಕೂಡ ಸಿದ್ದರಾಮಯ್ಯನವರು ತೋರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಶ್ವೇತಾ, ಎಸ್ ಮಧು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.